ನಮಸ್ಕಾರ. ಈ ವಿಡಿಯೋನಲ್ಲಿ ಶಲಭಾಸನ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಇದು ಬಂದು ಹೊಟ್ಟೆ ನೆಲಮುಖವಾಗಿ ಮಾಡತಕ್ಕಂಥ ಅಭ್ಯಾಸ. ನಿಧಾನವಾಗಿ ಈಗ ತೇಜಸ್ ಅವರು ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತಾರೆ. ಇದು ನಿಧಾನವಾಗಿ ಹೊಟ್ಟೆ ಭಾಗದ ಮೇಲೆ ಮಲ್ಕೊಳ್ಬೇಕು. ಪ್ರಾರಂಭಿಕ ಸ್ಥಿತಿ ಕೈಗಳನ್ನು ಮುಂದೆ ಚಾಚ್ತೀವಿ. ಇದರ ಈ ಶಲಭಾಸನ ಮುಖ್ಯ ಪ್ರಾಮುಖ್ಯತೆ ಏನು ಅಂದರೆ, ಈ ನಡುವೆ ಏನಾಗುತ್ತೆ, ನಾವು ತುಂಬ ಕೂತ ಅಭ್ಯಾಸ ಮಾಡ್ತೀವಿ, ಕುತ್ಕೊಂಡೇ ಇರ್ತೀವಿ ಯಾವಾಗಲೂ. ಈ ಕುತ್ಕೊಂಡೇ ಇರೋದ್ರಿಂದ ಏನಪ್ಪ ಅಂದರೆ ನಮ್ಮ ಕೆಳಬೆನ್ನಿನ ಸ್ನಾಯುಗಳಿಗೆ ವೀಕ್ ಆಗ್ತಾ ಹೋಗ್ಬಿಡುತ್ತೆ, ನಮ್ಮ ದೃಢತೆಯನ್ನು ಕಡಿಮೆ ಮಾಡ್ಕೊಳ್ತಾ ಹೋಗ್ಬಿಡುತ್ತೆ. ಅದಕ್ಕೇನು ಮಾಡೋಣ, ಈ ಕೆಳಬೆನ್ನಿನ ಸ್ನಾಯುಗಳಿಗೆ ದೃಢತೆ ಸಿಗಲಿಕ್ಕೆ ಏನು ಮಾಡಬೇಕು ಅನ್ನೋ, ದೃಢ ಸಿಗಲಿಕ್ಕೆ ಮಾಡ್ತಕ್ಕಂಥ ಅಭ್ಯಾಸ ಇದು ಶಲಭಾಸನ ಅಭ್ಯಾಸ. ಒಂದು ಸರಿ ನೋಡೋಣ. ನಿಧಾನವಾಗಿ ಕೈಗಳನ್ನು ತೊಡೆಯ ಭಾಗ ಕೆಳಗೊತ್ತಿ, ಮತ್ತು ಹಸ್ತಗಳ ಸ್ಥಿತಿ, ಹಸ್ತಗಳನ್ನು ನಿಮ್ಮ ಅನುಕೂಲ. ಕೆಲವೊಬ್ಬರಿಗೆ ಹಸ್ತಗಳನ್ನು ಈ ಥರ ಇಡೋದು ತುಂಬ ಅನುಕೂಲವಾಗಿರುತ್ತೆ, ಮತ್ತು ತುಂಬ ಸುಲಭವಾಗಿರುತ್ತೆ. ಈ ಥರನ ಇಟ್ಕೊಳ್ಬೋದು. ತುಂಬ ಕಷ್ಟ ಆಯಿತು ಅಂದರೆ ಈ ಥರನಾದ್ರು ಇಟ್ಕೊಳ್ಬೋದು. ನಿಮ್ಗೆ ಹೇಗೆ ಅನ್ಕೊಳ್ಳೋ ಆ ಥರ ಹಸ್ತಗಳನ್ನು ಸ್ಥಿತಿ ಆಗಿರಬೇಕು. ಮತ್ತು ಈ ಕುಕ್ಕೆ ಭಾಗ ಸ್ಥಿತಿಯನ್ನು ನೋಡಿ, ತುಂಬ ಕುಕ್ಕೆ ಬಾಗಿಸ್ಕೊಳ್ಬಾರ್ದು. ಕತ್ತನ್ನು ಎಷ್ಟಾದಷ್ಟು ಚಾಚಬೇಕು, ಗಲ್ಲವನ್ನು ನೆಲಮೇಲೆ ಒತ್ತಬೇಕು. ಈ ಸ್ಥಿತಿ ಬಂದ ತಕ್ಷಣ ಏನಾಗುತ್ತಂದರೆ, ಸಾಧಾರಣವಾಗಿ ನಾವು ಈಗ ಹುಬ್ಬುಗಳನ್ನು ಮೇಲಿಡ್ತಾ ಇರ್ತೀವಿ, ಮತ್ತು ಹಣೆಯ ಭಾಗದ ಗಂಟುಗಳನ್ನು ಬಿಗಿ ಮಾಡ್ತಾ ಇರ್ತೀವಿ. ಆ ಥರ ಹಣೆಯ ಭಾಗದ ಸ್ನಾಯುಗಳನ್ನು ಗಂಟು ಮಾಡಬಾರ್ದು. ಆದಷ್ಟು ಹಣೆಯ ಭಾಗ ಸರಳವಾಗಿರಬೇಕು, ಕಣ್ಣಿನ ಹುಬ್ಬುಗಳು ಸಹ ಸರಳವಾಗಿರಬೇಕು. ಮುಂದೆ ನೋಡೋ ಅವಶ್ಯಕತೆ ಇಲ್ಲ, ನೆಲ ನೋಡಿದ್ರೂ ಸಾಕು. ನೆಲದ ಮೇಲೆ ನೋಡ್ಕೊಳ್ತಾ ಈ ನಿಧಾನವಾದ ಕಾಲನ್ನು ಕೂಡಿಸ್ಕೊಳ್ಳಿ. ಎರಡೂ ಕಾಲುಗಳನ್ನು ಬಿಗಿ ಮಾಡಿ, ಬಿಗಿ ಮಾಡಿದ ನಂತರ ನಿಧಾನವಾಗಿ ಎರಡೂ ಕಾಲುಗಳನ್ನು ಮೇಲೆ ಕೆತ್ತಬೇಕು. ಮೇನ್ ಇದರಲ್ಲಿ ಏನಪ್ಪ ಅಂದರೆ, ಇವು ಸಾಧಾರಣವಾಗಿ ಏನ್ಮಾಡ್ತೀವಿ, ಶಲಭಾಸನ ತೊಡೆಯ ಭಾಗ ನೆಲದ ಮೇಲೆ ಇರುತ್ತೆ, ಬರೀ ಮಂಡಿಗಳನ್ನು ಈ ಥರ ಮಡಿಸ್ಬಿಡ್ತೀವಿ. ಇದು ಶಲಭಾಸನ ಅಲ್ಲ. ಶಲಭಾಸನ ಅಂದರೆ ಮುಖ್ಯವಾಗಿ ನಿಮ್ಮ ತೊಡೆಯ ಭಾಗ ಮೇಲೆ ಇರ್ತದೆ. ಯಾವಾಗ ನೀವು ತೊಡೆಯ ಭಾಗವನ್ನು ಮೇಲೆ ಇರ್ತೀವೋ, ಇಷ್ಟು ಭಾರ ಬಂದು ನಮ್ಮ ಕೆಳಬೆನ್ನ ಮೇಲೆ ಬರುತ್ತೆ. ಆಗ ಕೆಳಬೆನ್ನ ಸ್ನಾಯುಗಳು ಆಕ್ಟಿವೇಟ್ ಆಗುತ್ತೆ, ಆವಾಗ ಕೆಳಬೆನ್ನ ಸ್ನಾಯುಗಳಿಗೆ ದೃಢತೆ ಸಿಗ್ತಾ ಹೋಗುತ್ತೆ, ಅದರಿಂದ ಕೆಳಬೆನ್ನ ಸ್ನಾಯುಗಳು ಶಕ್ತಿಯುತಗೊಳ್ತಾ ಹೋಗುತ್ತೆ. ಇಷ್ಟು ಬಂದು ಶಲಭಾಸನ ಬಗ್ಗೆ ನಿಧಾನವಾಗಿ ಕಾಲುಗಳನ್ನು ಕೆಳಗಿಳಿಸಿ. ಮುಖ್ಯವಾಗಿ ನಾನು ಹೇಳಿದ್ನಲ್ಲ, ಈ ತೊಡೆಯ ಭಾಗವನ್ನು ಮೇಲೆ ತುದಿ ಕಡೆ ಗಮನ ಹರಿಸಬೇಕು. ನಿಧಾನವಾಗಿ ಕೈಗಳನ್ನು ರಿಲೀಸ್ ಮಾಡಿಕೊಳ್ಳಿ. ಮತ್ತು ನಿಧಾನವಾಗಿ ಮಕರಾಸನದಲ್ಲಿ ವಿಶ್ರಾಂತಿಯನ್ನು ಪಡಿಬೇಕು. ಕಾಲು ದೂರ ದೂರ ಇರಲಿ, ಪಾದಗಳನ್ನು ಹೊರಮುಖವಾಗಿ ತಿರುಗಿಸ್ಕೊಳ್ಳಿ. ಬಲಹಸ್ತ ಎಡಭುಜದ ಮೇಲೆ, ಎಡಹಸ್ತ ಬಲಭುಜದ ಮೇಲೆ ಮಕರಾಸನದಲ್ಲಿ ವಿಶ್ರಾಂತಿಯನ್ನು ಪಡಿಬೇಕು. ಇಷ್ಟು ಬಂದು ಶಲಭಾಸನ ಬಗ್ಗೆ. ಧನ್ಯವಾದಗಳು.